ನಮಸ್ಕಾರ ನಾನು ಓದ್ತಾ ಇರುವಂತಹ ಕವಿತೆ ಕಣ್ಣಿನಲ್ಲಿ ಬಿದ್ದ ಜಗವೇ ಅರ್ಧ ಬರೆದ ಪತ್ರದಂತೆ ಎಲ್ಲಿ ಹೊರಟೆ ಹಾರಿ ಹೊಸ ಗಾಳಿಯ ಕೈಯಲ್ಲಿ ಹಸನಾಗುತ್ತ ಪೋರಿ ತೇರಿನಲ್ಲಿ ದೇವರಿಲ್ಲ ಕೇರಿಯಲ್ಲಿ ಜನರು ಕಾಗದದ ದೋಣಿಯಲ್ಲಿ ಮುದ್ದು ಮಳೆಯ ಕೆಸರು ಪೇಟೆಯಲ್ಲಿ ಅಂಗಡಿಗಳು ಕಣ್ತೆರೆಯುವ ಹೊತ್ತು ನಿನ್ನ ಮೂಕ ಸಣ್ಣ ಲೋಕ ಅವರಿಗೇನು ಗೊತ್ತು ಗುರ್ತಿನವರು ಕೇಳಿ ಯಾರು ಎಲ್ಲಿ ಹೊರಟೆ ಜೋರು ನಿಟ್ಟುಸಿರಲಿ ಉಕ್ಕುತ್ತಿರಲು ಒಲೆಯ ಮೀನು ಸಾರು ಏನಾಯಿತು ಕ್ಷಣದಿ ಎಲ್ಲ ಸ್ತಬ್ಧವಾಯಿತೆ ಕಣ್ಣಿನಲ್ಲಿ ಬಿದ್ದ ಜಗವೇ ಒದ್ದೆಯಾಯಿತೆ ಏನೋ ಮರೆತೆ ಅನಿಸಿದರೆ ಬಂದು ಬಿಡೇ ಮನೆಗೆ ಹಿತ್ತಲಲ್ಲಿ ಒಣಗುತ್ತಿದೆ ನಿನ್ನ ಒಂಟಿ ಕಿರಿಗೆ ಇಂಥದೊಂದು ಸೆಳೆತದಲ್ಲಿ ಉಕ್ಕಿ ಬಂದರೇನೆ ಚೊಕ್ಕವಾಗಿ ಹೊಳೆದೀತು ನಿನ್ನ ಬಿಸಿಲ ಕೋಣೆ ಇನ್ನೊಂದು ಕವಿತೆ ಜಾರಿಯಲ್ಲಿರುವ ನಮಸ್ಕಾರ ಸಾಮಾನ್ಯವಾಗಿ ಮದುವೆ ರಿಸೆಪ್ಷನ್ಗೆ ಅಥವಾ ಕೆಲವು ಮಂಟಪಗಳಿಗೆ ನೀವು ಹೋದಾಗ ಅಲ್ಲಿ ಹೊರಗಡೆಗೆ ನಮಸ್ಕಾರ ಮಾಡುವಂತಹ ಒಂದು ಸ್ವಯಂಚಾಲಿತ ನಮಸ್ಕಾರದ ಯಂತ್ರ ಇರುತ್ತೆ ಒಂದು 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 ವಿಗ್ರಹ ಇರುತ್ತೆ ಅದು ನಮಸ್ಕಾರ ಮಾಡ್ತಾ ಇರುತ್ತೆ ಅದಕ್ಕೆ ನನ್ನ ಅರ್ಪಣೆ ಜಾರಿಯಲ್ಲಿರುವ ನಮಸ್ಕಾರ ಗರಕ್ ಗರಕ್ ಎಂದು ಕರಾರು ಒಕ್ಕಾಗಿ ನಮಸ್ಕಾರ ಮಾಡುತ್ತಿರುವ ಮದುವೆ ಮಂಟಪದ ಹೂಬಾಗಿಲಿನ ಸ್ವಯಂಚಾಲಿತ ಸ್ವಾಗತಕಾರಿಣಿ ಮುಗುದೆಯೇ ನಮಸ್ಕಾರ ಅಲ್ಲಲ್ಲಿ ತಡವರಿಸಿದರೂ ಚಲನೆ ಪಕ್ಕಾ ಇದೆ ಜೋಡಿ ಕೈಗಳ ಬೆರಳು ಇನ್ನೇನು ಸ್ಪರ್ಶಿಸಿದಂತೆ ತೋರಿ ಹಿಮ್ಮೆಟ್ಟಿವೆ ಸಮುದ್ರದ ಅಲೆಗಳಂತೆ ವಿಲಕ್ಷಣ ನಿನ್ನ ನಿಲುವು ವಿದೇಶಿ ಸೊಸೆ ಮೊದಲ ಬಾರಿ ಸೀರೆ ಉಟ್ಟಂತೆ ಅಥವಾ ಹಯವದನದ ಪದ್ಮಿನಿ ತನ್ನದೇ ರುಂಡವನ್ನು ಇನ್ನಾರೊಂದಿಗೂ ಬದಲಿ ಮಾಡಿಕೊಂಡಂತೆ ಏಕ್ದಂ ಮಜೇದಾರ್ ನಾವಿನ್ಯ ಈ ಕೊಂಕಿಸುವ ಕೊರಳಿನ ಅಪರಿಚಿತತೆಯಲ್ಲಿದೆ ಕಣ್ಣಿಗೆ ಕಣ್ಣು ಸೇರಿ ಇನ್ನೇನು ಅನ್ನುವಷ್ಟರಲ್ಲಿ ಕಚಕ್ ಎಂದು ಆಭರಣದೊಂದಿಗೆ ಅದು ಹೊರಳಿಬಿಡುತ್ತದೆ ದೇವಿ ಮನೆ ಘಟ್ಟದ ತಿರುವಿನ ನಾಟಾದ ಲಾರಿಯಂತೆ ವಾರಿಗೆಯವಳ ಉತ್ಕರ್ಷ ನೋಡಲಾಗದೆ ಫಕ್ಕನೆ ಇನ್ನೆಲ್ಲೋ ನೋಡುವ ಬಡ ಗೃಹಿಣಿಯ ನಿರುಪಾಯ ಗತ್ತಿನಂತೆ ಎಲ್ಲ ಮದುವೆಯಲ್ಲೂ ಇರುವ ಇದೊಂದೇ ಸೀರೆಯಲ್ಲೇ ನಿಂತಿರುತ್ತಿ ಎಂಬುದು ಎಲ್ಲರ ಗಮನಕ್ಕೂ ಬಂದಿರುತ್ತದೆ ಎಂಬುದನ್ನ ನಿನ್ನ ಗಮನಕ್ಕೆ ತಂದುಕೊಳ್ಳಬೇಡ ಒಳಗೆ ಹೋದವರಾರು ನಿನ್ನನ್ನು ಕಡೆಗಣ್ಣಿನಲ್ಲಿ ನೋಡುತ್ತಾ ಹೇ ಹೇ ಎಂದು ಮಳ್ಳರಂತೆ ನಕ್ಕು ಹೋದರೆ ಹೊರತು ಪ್ರತಿ ನಮಸ್ಕಾರ ಮಾಡಲಿಲ್ಲ ಎನ್ನುವುದರ ಬಗ್ಗೂ ದಯವಿಟ್ಟು ಬೇಸರಬೇಡ ತಮ್ಮ ತಮ್ಮ ದೈನಿಕವನ್ನು ತಾವೇ ಧಾರಾವಾಹಿ ಮಾಡಿಕೊಂಡು ತಾವೇ ಬರೆದುಕೊಂಡಂತಹ ಪಾರ್ಟುಗಳಲ್ಲಿ ಇದ್ದಾರವರು ಡೈಲಾಗು ಮರೆತರೆ ಎಂಬ ಆತಂಕವೂ ಉಂಟು ಎಲ್ಲರಿಗೆ ಮತ್ತು ನಿನ್ನ ಬಗ್ಗೆ ಸೂಕ್ಷ್ಮ ವಿಚಿತ್ರ ಭಯ ಚೂರೂ ಮಾಸದಂತೆ ಬಿಡಿಸಿಟ್ಟ ನಗೆಯ ನಿನ್ನ ಯಾಂತ್ರಿಕತೆಯೇ ಅವರನ್ನು ಹಂಗಿಸುತ್ತದೆ ಹೀಗಾಗಿ ಕಣ್ಣು ತಪ್ಪಿಸುತ್ತಾರೆ ಮುಹೂರ್ತ ಉಡುಗೊರೆ ಫ್ಯಾಮಿಲಿ ಸೆಲ್ಫಿ ಕೆಲವರನ್ನೇ ಗುಟ್ಟಾಗಿ ಬದಿಯ ರೂಮಿಗೆ ಕರೆದುಕೊಡುವ ಮುನ್ನ ಪ್ಲಾಸ್ಟಿಕ್ ಚೀಲದೊಳಗೊಮ್ಮೆ ನೋಡಿ ಕೈಗಿತ್ತು ಕಾಲಿಗೆ ಬೀಳುವುದು ಇತ್ಯಾದಿ ಒಳಗೆ ನಡೆದಿರುವಾಗ ಕೊನೆಯ ಗಳಿಗೆಯಲ್ಲಿ ಧಾಪುಗಾಲಲ್ಲಿ ಧಾವಿಸಿ ಬಾಳೆಲೆ ಸೀಟು ಹಿಡಿದವರು ಮ್ಯೂಸಿಕಲ್ ಚೇರ್ ಮೇಲೆ ಕೂತವರಂತೆ ಭಯಂಕರ ತಟಸ್ಥ ಸಮಾಧಾನ ಹೊಂದುವಾಗ ನಿನ್ನನ್ನು ಸ್ವಿಚ್ ಆಫ್ ಮಾಡಲು ಮರೆತರು ಎಂದು ದುಃಖಿಸಬೇಡ ಎದುರು ಯಾರೂ ಇರದಿದ್ದರೂ ಕೂಡ ನಿಗದಿತ ಲಯದಲ್ಲಿ ಇನ್ನೂ ಜಾರಿಯಲ್ಲಿರುವ ನಿನ್ನ ನಮಸ್ಕಾರಕ್ಕೆ ಅರ್ಹವಾದ ಲೋಕ ಇಲ್ಲೇ ಇದೆ ರಾಶಿ ಚಪ್ಪಲಿ ಕೊಡೆ ಬೈಕು ಕಾರು ಮಳೆಯಲ್ಲಿ ನೆನೆಯುತ್ತಿರುವ ಮರಗಳು ಎದುರಿನ ಕಾಂಪೌಂಡಿನಿಂದ ಕೈಬಿಸುತ್ತಿರುವ ದಾಸಾಳ ನೆಲ್ಲಿ ಸುಗಂಧಿ ಲಲ್ಲೆಗರೆವ ಲಿಲ್ಲಿ ಎಲ್ಲವೂ ನಿನ್ನ ಗಮನ ಸೆಳೆಯಲು ಒದ್ದಾಡುತ್ತಿವೆ ಆಟೋ ಟೆಂಪೋದಲ್ಲಿ ನಿಂತೇ ನೀನಿಲ್ಲಿಗೆ ಪಯಣಿಸಿದಾಗ ನಿನ್ನ ಮೋಹದಲ್ಲಿ ಬಿದ್ದ ಮಳೆ ಮತ್ತೆ ಹಿಂಬಾಲಿಸಲೆಂದೇ ನಿಂತಿದೆ ಕುಟುಂಬವೊಂದನ್ನು ತಂದಿದ್ದ ಟ್ಯಾಕ್ಸಿ ಚಾಲಕ ಬಾಬು ಈ ಅಪರಿಚಿತ ಮದುವೆಯ ಊಟವನ್ನು ನಯವಾಗಿ ತಪ್ಪಿಸಿಕೊಂಡು ಆವರಣದ ಮಾನವನ್ನು ಕಾಪಾಡುತ್ತಾನೆ ಇದೊಂದು ಕವಿತೆ ಆದರೂ ಇರಲಿ ಒಂದು ಪತ್ರದ ಒಕ್ಕಣಿಕೆಯಲ್ಲಿದೆ ನಮ್ಮ ಕಡೆಗೆ ಪತ್ರ ಬರೆದಾಗ ಎಲ್ಲ ಮಜುಕೂರ ಆದಮೇಲೆ ಆದರೂ ಇರಲಿ ಅಂತ ಒಂದು ಒಂದು ಒಕ್ಕಣೆಯನ್ನು ಸೇರಿಸುವ ಪರಿಪಾಠ ಮೊದಲಿಂದನೂ ಇತ್ತು ಸೊ ಕವಿತೆ ಹೆಸರು ಆದರೂ ಇರಲಿ ನಾವು ಕ್ಷೇಮದಿಂದ ತಲುಪಿದೆವು ದಾರಿ ಖರ್ಚಿಗೆಂದು ನೀವು ಕಟ್ಟಿಕೊಟ್ಟಿದ್ದ ಡಬ್ಬಿಯನ್ನು ನಾವು ದಾಕ್ಷಿಣ್ಯದಿಂದ ಬೇಡ ಎಂದಿದ್ದರೆ ಎಂಥ ಮಹಾಪರಾಧವಾಗುತ್ತಿತ್ತು ಎಂಬುದು ಅದನ್ನು ತಿಂದ ಮೇಲೆ ಅರಿವಿಗೆ ಬಂತು ಬೇಬಿಯ ಪರೀಕ್ಷೆ ಚೆನ್ನಾಗಿಯೇ ಆಗಿರುತ್ತದೆ ಆಕೆ ಜಾಣೆ ಏಕಪಾಠಿ ಕಾಳಜಿ ಬೇಡ ಈ ಸಲ ಮುದ್ದಾಂ ಶಾಲೆಗೆ ಕೀರ್ತಿ ತರುತ್ತಾಳೆ ಮುಂದಿನ ಶಿಕ್ಷಣಕ್ಕೆ ಅವಳು ಇಲ್ಲಿ ನಮ್ಮಲ್ಲಿ ಬಂದುಳಿಯಲು ಏನೇನೂ ಹರಕತ್ತಿಲ್ಲ ಒಳ್ಳೊಳ್ಳೆ ಕಾಲೇಜುಗಳಿದ್ದಾವೆ ಇಲ್ಲಿ ಅವಳಿಗಂತೂ ಅಡ್ಮಿಷನ್ಗೆ ತೊಂದರೆ ಆಗಲಿಕ್ಕಿಲ್ಲ ನಾವು ಹೊರಟು ನಿಂತ ದಿನ ಪಾಪ ಆಕೆಗೆ ಬಸ್ ಸ್ಟ್ಯಾಂಡಿಗೆ ಬರುವ ಮನಸ್ಸು ತುಂಬಾ ಇತ್ತು
ದಣಪೆಯಲ್ಲಿ ನಿಂತ ಅವಳ ಕಣ್ಣುಗಳೇ ಹೇಳುತ್ತಿದ್ದವು. ಅವಳ ಅಭ್ಯಾಸ ಹಾಳಾದೀತು ಎಂದು ಬೇಡವೆಂದೆವು. ಅವಳಿಗೆ ಕೊಡಬೇಕು ಎಂದು ಇಟ್ಟುಕೊಂಡಿದ್ದ ಭಕ್ಷೀಸಿನ ನೋಟು ಕಿಸೆಯಲ್ಲೇ ಉಳಿಯಿತು. ಇಡೀ ವಿಶ್ವವನ್ನೇ ಎದುರು ಹಾಕಿಕೊಳ್ಳುವ ಮಿಂಚು ಅವಳ ಕಂಗಳಲ್ಲಿವೆ. ಅವಳನ್ನು ಊರಲ್ಲೇ ಇಟ್ಟುಕೊಳ್ಳಬೇಡಿ. ಮಕ್ಕಳಿಗೆ ಯಾವತ್ತೂ ತಮ್ಮೂರಿನ ಬಸ್ ಸ್ಟ್ಯಾಂಡಿನಿಂದ ಪರವೂರುಗಳಿಗೆ ಹೋಗುವ ಬಸ್ಸುಗಳು ಏನೋ ಉಮೇದಿಯನ್ನು ಹೊಸ ದಿಲಾಸೆಯನ್ನು ನೀಡುತ್ತವೆ. ನದಿ ತೀರದ ಹಳ್ಳಿಗಳಲ್ಲಿ ರಾತ್ರಿ ಬಂದು ತಂಗುವ ಬಸ್ಸು ಒಂದು ದಿನ ಬರದಿದ್ದರೆ ಜೀವ ಕಸಿರಿಸಿಕೊಳ್ಳುತ್ತದೆ. ನಸುಕಿನ ಅರೆ ನಿದ್ರೆಯಲ್ಲಿ ಬಸ್ಸುಗಳೆದ್ದು ಮುಖ ತೊಳೆದುಕೊಂಡು ಚಾ ಕುಡಿದು ಹೊರಡುವ ಸದ್ದು ಇಡೀ ಹಳ್ಳಿಯ ಆತ್ಮಕ್ಕೆ ಕೀಲಿಕೊಟ್ಟಂತಿರುತ್ತದೆ. ನಾವು ಊರಿಗೆ ಬಂದಾಗ ಹೊಸ ಬರ್ಮುಡಾ ಟೀಶರ್ಟು ಹಾಕಿ ಮೇಲೆ ಕೆಳಗೆ ಗತ್ತಿನಿಂದ ಮೆರೆದಾಡುವುದುಂಟು. ಏಕೆಂದರೆ ನಮ್ಮ ಪಾಡು ನಮಗೇ ಗೊತ್ತು. ಬಿದ್ದಲ್ಲೇ ಬೇರೂರಿ ಗಗನಕ್ಕೆ ಕೈಯೆತ್ತಿ ಹೂ ಹಿಡಿದು ನಿಂತ ಗಿಡಗಳಂತೆ ಊರಿನ ನೀವೆಲ್ಲರೂ ನಮಗೆ ಕಾಣುತ್ತೀರಿ. ಆ ತಳಮಳನ್ನು ಮುಚ್ಚಿಕೊಳ್ಳಲು ತೋಂಡಿ ಪ್ರೀತಿ ತೋರಿಸುತ್ತೇವೆ. ಆ ದಿನ ಸಮುದ್ರ ಬೇಲೆಗೆ ಹೋದಾಗ ಬೇಬಿ ಎಷ್ಟು ಚಂದ ಹಾಡಿದಳು. ಟಿವಿ ಗಿವಿಯ ರಿಯಾಲಿಟಿ ಶೋಗಳನ್ನು ನಿವಾಳಿಸಿ ಒಗೆಯಬೇಕು. ಹಾಗೆ ಅವಳು ಹಾಡುವಾಗ ಬಲಗೈ ಬೆರಳಿಂದ ಹೊಯ್ಗೆಯಲ್ಲಿ ತನಗೇ ಗೊತ್ತಿಲ್ಲದೆ ಏನೋ ಗೀಚುತ್ತಿದ್ದಳಲ್ಲ. ಅದು 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 ಅದೆಷ್ಟು ಚಂದ! ಅದೇನದು? ಚಿತ್ರಲಿಪಿಯ ನಿಗೂಢ ಒಗಟು, ಅವಳಿಗಷ್ಟೇ ತಿಳಿಯುತ್ತಾ ಅವಳೇ ಬಿಡಿಸಿಕೊಳ್ಳಬೇಕಾದ ಅವಳದೇ ಒಗಟು. ಹಾಡು ಮುಗಿಸಿದ್ದೇ ಹೇಗೆ ತಕ್ಷಣ ಅದನ್ನು ಅಳಿಸಿಬಿಟ್ಟಳು. ನೀವು ಕೊಟ್ಟ ಕರಿ ಈಶಾಡು ಮಾವಿನ ಹಣ್ಣಿನಲ್ಲಿ ಕೆಲವಷ್ಟು ಹಳೆ ಕಂಪಾಗಿದ್ದು. ಹಾಗಂತ ಬಿಡುತ್ತೇವೆಯೇ? ಊರಿನದಲ್ಲವೇ ರಸಾಯನ ಮಾಡಿಕೊಂಡು ಚಪ್ಪರಿಸಿದೆವು. ಇಲ್ಲಿಯ ನಮ್ಮ ಖೋಲಿ ಪುಟ್ಟದು ಅಂತ ಚಿಂತಿಸಬೇಡಿ. ಬೇಬಿಗೆ ಖಂಡಿತ ಜಾಗವಿದೆ. ನಮ್ಮ ಮನೆಗೆಲಸದಲ್ಲೂ ಆಕೆ ಒಂದಿಷ್ಟು ನೆರವಾಗಬಹುದು. ಅವಳಿಗೆ ಚಪಾತಿ ಮಾಡಲು ಬರುತ್ತದೆ ಅಂತ ತಿಳಿಯುತ್ತೇವೆ. ಅವಳು ಇಲ್ಲಿ ಬರುವುದು ಖಾತ್ರಿಯಾದರೆ ನಮ್ಮ ಚಪಾತಿ ಅವಳನ್ನು ಮುಂಚಿತವಾಗಿ ಸೂಚನೆ ನೀಡಿ ನಿಲ್ಲಿಸುತ್ತೇವೆ. ನಮಗೂ ಹಗುರ, ಅವಳಿಗೂ ಟೈಮ್ ಪಾಸ್. ನಿಮಗೆ ಸಿಗದ್ದೇನೋ ನಮಗೆ ಸಿಕ್ಕಿದೆ ಅಂತ ನೀವು ಅಂದುಕೊಳ್ಳುವುದು, ನಿಮಗೆ ಸಿಗುತ್ತಿರುವುದೇನನ್ನೋ ಶಾಶ್ವತವಾಗಿ ಕಳೆದುಕೊಂಡಿದ್ದೇವೆ ಅಂತ ಅಂದುಕೊಂಡು ನಾವು ಒದ್ದಾಡುವುದು, ಎಲ್ಲವೂ ಅಂದುಕೊಳ್ಳುವುದರಲ್ಲೇ ಇದೆ ಅಲ್ಲವೇ? ಸಮುದ್ರದ ಗಾಳಿಯ ಲಯದಲ್ಲಿ, ಅಲೆಗಳ ಅಭಯದಲ್ಲಿ, ತನ್ನ ಸಹಜ ದಿಟ್ಟ ವಿನಯದಲ್ಲಿ ಕಾಬಾಳೆ ಹೂ ಮುಡಿದ ಬೇಬಿಯ ಸಂಜೆಗೆಂಪಿನ ಆ ಹಾಡಷ್ಟೇ ನಿಜ. ಮತ್ತು ಹೊಯ್ಗೆಯಲ್ಲಿ ಮೂಡಿ ಮಾಯವಾದ ಅವಳದೇ ಅವ್ಯಕ್ತ ಒಕ್ಕಣೆ. ಆದರೂ ಇರಲಿ, ನಿಮ್ಮ ಕ್ಷೇಮಕ್ಕೆ ಬರೆಯಿರಿ. ನಮಸ್ಕಾರ. ಈಗ ಕೊನೆಯ ಕವಿತೆ ವಿಚಿತ್ರಸೇನನ ಪಂಕ್ತಿಗಳು. ಚಿತ್ರಸೇನ ಅಂತ ನಾವು ಹಳೆಯ ಕಥೆಗಳಲ್ಲಿ ನೋಡಿದ್ದೇವೆ, ಇವನು ವಿಚಿತ್ರಸೇನ. ವಿಚಿತ್ರಸೇನನ ಪಂಕ್ತಿಗಳು. ವಿಚಿತ್ರಸೇನ ಬಸ್ಸಿನಲ್ಲಿ ಅರ್ಧ ಟಿಕೆಟ್ ಕೊಡ್ರಿ ಅಂತಾನೆ. ಯಾಕೋ ಅಂದ್ರೆ ನಾನು ಅರ್ಧನೇ ಅದೀನ್ರಿ ಅಂತಾನೆ. ಬಾಕಿ ಅರ್ಧ ಎಲ್ಲಿದೆ ಅಂದ್ರೆ ಅದನ್ನೇ ಹುಡುಕಾಕ್ ಹೊಂಟೇನ್ರಿ ಅಂತಾನೆ. ಅದು ಎಲ್ಲರೊಳಗೂ ಹಂಚಿ ಹೋಗೇದಂತ್ರಿ, ನಿಮ್ಮೊಳಗೂ ಇರಬೇಕಲ್ರಿ, ನನ್ನ ಚೂರು ಪಾರು ಮಾಫ್ ಮಾಡ್ರಿ ಅಂತಾನೆ. ನನ್ನೊಳಗಂತೂ ಖಾತ್ರಿ ನೀವದಿರಿ ಅಂತಾನೆ. ಇಳಿರಿ ಅಂದ್ರೆ ಇಳಿತೀನಿ ಅಂತಾನೆ. ಇಳಿದು ಮುಂದಿನ ಬಸ್ಸಿಗೆ ಹೋಗ್ತಾನೆ. ಇಲ್ಲಿಯೇ ಉಳಿದ ಅರ್ಧ ಯಾವುದು, ಅಲ್ಲಿ ನಡೆದ ಅರ್ಧ ಯಾವುದು ಗೊತ್ತಾಗುವಲ್ಲದು. ರೈಟ್. ಅಂಗಡಿಗಳೆಲ್ಲ ಮುಚ್ಚಿ ಸೆಕೆಂಡ್ ಶೋ ಮುಗಿದು ಜನ ಮನೆ ತಲುಪಿದ ನಂತರ ಖಾಲಿ ಬೀದಿಯಲ್ಲಿ ನಿಂತು ಮುಂಗಟ್ಟುಗಳ ಜೊತೆಗೆ ಚೌಕಾಶಿ ಮಾಡುವುದು ವಿಚಿತ್ರಸೇನನ ಖಯಾಲಿ. ಹ್ಯಾಂಗ್ ಕೊಟ್ರಿ ಈ ಶರ್ಟು, ಈ ಜೀನ್ಸ್ ಹ್ಯಾಂಗ್ ಕೊಟ್ರಿ? ಸರಿ ನೋಡಿ ಹೇಳ್ರಿ, ಮದುವೆ ಜವಳಿ ಇಲ್ಲೇ ತಗೋತಾರೆ ಎಲ್ರೂ, ಆದ್ರೂ ಯಾಕ್ರಿ ಎಲ್ಲ ಮದುವೆ ನೆಟ್ಟಿಗಿಲ್ಲ ಹೇಳ್ರಿ, ಪೈಸಾ ವಾಪಸ್ ಮಾಡ್ರಿ. ಸ್ಟೇಷನರಿ ಅಂಗಡಿ ಅಂತ ಬರೀ ಪೇಪರು ಪೆನ್ನು ನೋಟ್ಬುಕ್ ಕೊಡ್ತೀರಿ, ಶಬ್ದ ಯಾಕೆ ಕೊಡಂಗಿಲ್ಲ? ಶಬ್ದ ಎಲ್ಲ ಖರ್ಚಾಗ್ಯಾವ್ರಿ, ಪಾವು ಕಿಲೋ ಶಬ್ದ ಬೇಕಿತ್ತು. ಸರಳ ಶಬ್ದ ಸಾಕು, ವರ್ಣನೆ ಗಿರಣನೆ ಮಾನಪತ್ರ ಬರೆಯುವಂಥವು ಬೇಡ. ಕಾರ್ಯಕ್ರಮ ನಿರೂಪಣೆ ಮಾಡುವಂಥವಂತೂ ಜೀವ ಹೋದರೂ ಬೇಡ, ಉಪಯೋಗಕ್ಕೆ ಬರುವುದಿಲ್ಲರಿ ಅವು. ಜೀವದ ಬ್ಯಾಸರೆಲ್ಲ ಕಮ್ಮಿ ಆಗಬೇಕು ಅಂಥ ಎರಡು ಶಬ್ದ ಕೊಡ್ರಿ, ತಿಕ್ಕಿ ತಿಕ್ಕಿ ಚಂದ ಮಾಡಿ ಬಳಸ್ತೇನ್ರಿ. ಸೆಕೆಂಡ್ ಹ್ಯಾಂಡ್ ಆದರೂ ನಡೀತದ್ರಿ, ಅಣ್ಣನ ಅಂಗಿ ಥರ. ಅವಮಾನ ಅಂದರೆ ಏನು ಅಂತ ಗೊತ್ತಿರ್ತಿದ್ದವರು ಮಾತೇ ಆಡಬಾರ್ದ್ರಿ, ಸ್ಟಾಕ್ ಬಂದಾಗ ಹೇಳ್ರಿ. ಸೈಕಲ್ಲು, ಬಸ್ ಸ್ಟ್ಯಾಂಡು, ಸೋಡಾ ಗಾಡಿ, ಮೀನು ಬುಟ್ಟಿ, ಶಾಲೆ ಗಂಟೆ ಎಲ್ಲದರ ಜೋಡಿ ಮಾತಾಡ್ತಾನೆ ವಿಚಿತ್ರಸೇನ. ಸದಾ ಜುಳು ಜುಳು ಬೀಳ್ತಾನೆ ಇರುವ ರಾಮತೀರ್ಥದ ಜೋಡಿನೂ ಮಾತಾಡ್ತಾನೆ. ಯಾತ್ರಾರ್ಥಿಗಳು ಸ್ನಾನ ಮಾಡಿ ಹೋದ ಮೇಲೂ ಎಲ್ಲ ಇದಿಲ್ಲಿ ಹಾಗೇನೇ ಸುರಿತಾನೆ ಇರ್ತದಲ್ಲ, ಲೆಕ್ಕ ಕೊಡುವುದು ಯಾರಿಗೆ, ಯಾಕೆ, ಎಷ್ಟೈತಿ ಬಾಕಿ ಕೇಳೇ ಕೇಳ್ತಾನೆ ವಿಚಿತ್ರಸೇನ. ಅಚಾನಕ್ ಕನ್ಯಾ ನೋಡಾಕ ಮಂದಿ ಬಂದ್ರು ಅಂತ ಎರಡು ವಾಟಗ ಚಾಪುಡಿ ತಂದಿದ್ದು ಹೌದಪ್ಪ ನೆನಪೈತಿ, ಋಣಾನು ಬಂದ ಅಂದ್ರೆ ಮತ್ ಬೇರೆ ಏನನ್ಕೊಂಡಿರಿ?
ನಿನ್ನೆ ಮೊನ್ನೆ ಹುಟ್ಟಿದ್ದಲ್ರಿ ಈ ದುನಿಯಾ ಮನುಷ್ಯ ಹುಟ್ಟುಕ್ಕಿಂತ ಮೊದಲಿಂದ ಐತಿ ಮೊನ್ನೆ ನಿಮ್ಮ ಮಾವಶಿ ಮಗಳ ಮದುವೆಯಲ್ಲಿ ಮ್ಯಾಚಿಂಗ್ ಬ್ಲೌಸ್ ಕೊಡ್ಲಿಲ್ಲ ಅಂದ್ರೆ ನನ್ನ ಮೇಲೆ ಯಾಕೆ ವಾಸಿಟ್ಟು ಋಣ ಇಟ್ಟುಕೋರಿ ಋಣ ನೆಲದ ಋಣ ಅಂತೀವಿ ಜಲದ ಋಣ ಅಂತೀವಿ ಮನುಷ್ಯನ ಋಣ ಅಂತ ಯಾಕೆ ಅನ್ನುವಲ್ರಿ ಏನು ಖಾಯಂ ಇರಾಕ್ ಬಂದಿರೇನ ಇಲ್ಲಿ ಎಲ್ಲೇ ಎಷ್ಟೇ ಏನೇ ಮಾತಾಡಿ ಬಂದ್ರು ಸಮುದ್ರದ ಎದುರು ಮಾತ್ರ ಚುಪ್ ನಮ್ಮ ವಿಚಿತ್ರ ಸೇನ ಉಸುಗಿನ ಗೊಂಬಿಯಂತೆ ಕೂತಿರ್ತಾನ ಮಾತಿಲ್ಲ ಕಥೆಯಿಲ್ಲ ನೋ ರೋಮಾಂಚನ ಈ ಊರಾವ ಅಲ್ಲಪ್ಪನ ಜಾತ್ರೆಗೆ ಬಂದಾವ ಪೈಲು ಸೀಮೆಯಿಂದ ಆದರೂ ಈ ಸಮುದ್ರ ನಂದದ ಉಪ್ಪಿನ ವಾಸನೆ ಈ ಗಾಳಿ ನಂದದ ತಕರಾರೈತೇನು ಯಾರದು ಈ ತೆರಿ ಬರ್ತಾವಲ್ಲ ಲೆಕ್ಕ ಇಟ್ಟಿರೇನು ಯಾರಾದರೂ ಇದು ಹಾಲುಗಡಲಿನ ಸೀಮೆ ಚಂದ್ರಮನೆ ಸ್ವಾಮಿ ಎರಡು ನಿಮಿಷ ಕುಂದಿರ್ತೀನಿ ಮಾಡಬ್ಯಾಡ್ರಿ ಜುಲುಮಿ.